ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ. ಇವತ್ತು ನಾನು ಹಳ್ಳಿ ವ್ಲಾಗ್ ಹಾಕ್ತಾ ಇದ್ದೀನಿ. ಅಮ್ಮನ ಮನೆಯಲ್ಲಿದ್ದೀನಿ ನಾನು. ನೋಡಿ, ಇಲ್ಲಿ ಬೆಕ್ಕನ ಏನೋ ಬೇಟೆ ಆಡೋದಕ್ಕೆ ಟ್ರೈ ಮಾಡ್ತಾ ಇದೆ. ಅದು ಏನು ಕಾಣಿಸ್ತಾ ಇದೆಯೋ ಅದಕ್ಕೆ ಗೊತ್ತಿಲ್ಲ. ಗೊರ್ರ ಗೊರ್ರ ಅಂತ ಇತ್ತು ಅದು ಏನೋ ಬೇಟೆ ಹಿಡಿಯೋದಕ್ಕೆ, ಈಗ ಈ ಕಡೆ ಬಂತು. ಈ ಬೆಕ್ಕನ ನೋಡಿದಾಗ ನಮ್ಮ ಗೋಲ್ಡಿ ನೆನಪು ತುಂಬಾ ಆಗ್ತಾ ಇತ್ತು. ಗೋಲ್ಡಿನು ಇದೇ ಥರ ಇತ್ತು ನೋಡೋದಕ್ಕೆ. ಇದು ಸ್ವಲ್ಪ ಬಾಲ ದಪ್ಪ ಇದೆ ಈ ಬೆಕ್ಕಿಂದು. ಮುಖ ಎಲ್ಲ ಸ್ವಲ್ಪ ಗೋಲ್ಡಿ ಥರನೇ ಇದೆ ಇದು ನೋಡೋದಕ್ಕೆ. ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ಇವಾಗಂತೂ ತುಂಬಾ ಸೆಕೆ, ಇಲ್ಲಿ ಕೋಸ್ಟಲ್ ಆಗಿರೋದ್ರಿಂದ ಬೆವರ್ತಾನೇ ಇರುತ್ತೆ. ಎಷ್ಟೊತ್ತಿಗೂ ಏನಾದರೂ ಕುಡಿಯೋಣ ಕುಡಿಯೋಣ ಅಂತ ಆಗ್ತಾ ಇರುತ್ತೆ. ಅಪ್ಪ ಒಂದು ಕಲ್ಲಂಗಡಿ ಹಣ್ಣನ್ನು ತೊಗೊಂಡು ಬಂದಿದ್ದಾರೆ ಇವಾಗ. ಅದನ್ನ ಕಟ್ ಮಾಡಿ ಜ್ಯೂಸ್ ಮಾಡೋಣ ಅಂಥೇಳಿ, ಸ್ವಲ್ಪ ತಿಂದು ಸ್ವಲ್ಪ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಹಣ್ಣು ತುಂಬ ದೊಡ್ಡದಾಗಿದೆ. ಇವಾಗ ಜ್ಯೂಸ್ ಮಾಡೋದಕ್ಕೆ ನಾನಿಲ್ಲಿ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಬೀಜ ಎಲ್ಲ ತೆಕ್ಕೊಂಡ್ಬಿಟ್ಟು ಅದಕ್ಕೆ ಉಪ್ಪು ಮತ್ತು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ, ಕಾಳುಮೆಣಸಿನ ಪೌಡ್ರು ಮತ್ತು ಸ್ವಲ್ಪ ಸಕ್ಕರೆ. ಇದಿಷ್ಟು ಹಾಕ್ಬಿಟ್ಟು ಜ್ಯೂಸ್ ರೆಡಿ. ಹಾಗೆ ಅಮ್ಮ ಇಲ್ಲಿ ಹಲಸಿನ ಹಣ್ಣಿನ ಕಡುಬು ಮಾಡೋದಕ್ಕೆ ಬೇಯಿಸೋದಕ್ಕೆ ಇಟ್ಟಿದ್ದಾರೆ. ನೋಡೋಣ ಬೆಂತ ಅಂತೇಳಿ. ಚೆನ್ನಾಗಿ ಬೆಂದಿದೆ, ಒಳ್ಳೆ ಪರಿಮಳ ಬರ್ತಾ ಇದೆ. ನೋಡೋಣ, ಓಪನ್ ಮಾಡಿ ನೋಡಿ. ಇವಾಗ ಕಡುಬು ರೆಡಿಯಾಗಿದೆ, ತುಂಬಾ ಚೆನ್ನಾಗಿ ಬಂದಿದೆ ಕಡುಬು. ಒಳ್ಳೆ ಉದುರು ಉದುರಾಗಿ ಬಂದಿದೆ. ಅಕ್ಕಿ ಕಡಿಯಲ್ಲಿ ಮಾಡಿದ್ದು, ತುಪ್ಪ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಈ ಕಡುಬು. ನೋಡಿ ಎಷ್ಟು ಚೆನ್ನಾಗಿ ಉದುರು ಉದುರಾಗಿ ಬಂದಿದೆ. ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಒಳ್ಳೆ ಟೇಸ್ಟಿಯಾಗಿರುತ್ತೆ. ಅಮ್ಮ ಇಲ್ಲಿ ಸಾಂಬ್ರಾಣಿ ಮಾಡೋದಕ್ಕೆ ಅಂತೇಳಿ ಹಸಿ ಮಾವಿನಕಾಯನ್ನು ಬೇಯಿಸ್ಕೊಂಡ್ಬಿಟ್ಟು ನೀರಲ್ಲಿ ಇದನ್ನು ಹಿಂಡ್ಕೊಳ್ತಾ ಇದ್ದಾರೆ. ಇದನ್ನು ಚೆನ್ನಾಗಿ ತಿಕ್ಕಿ ತಿಕ್ಕಿ ಹಿಂಡ್ಕೊಂಡ್ಬಿಟ್ಟು ಸಿಪ್ಪೆ ಎಲ್ಲ ತೆಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಕೊನೆಗೆ 4-5 ಚಮಚದಷ್ಟು ಸಕ್ಕರೆಯನ್ನು ಇಲ್ಲಿ ಸೇರಿಸ್ತಾ ಇದ್ದಾರೆ. ಯಾಕೆಂದರೆ ಮಾವಿನಕಾಯಿ ತುಂಬಾ ಹುಳಿ ಇರುತ್ತೆ, ಅದಕ್ಕೋಸ್ಕರ. ಇವಾಗ ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇದು ಒಂಥರ ಅಪ್ಪೆ ಹುಳಿ ಥರನೇ ಇರುತ್ತೆ, ಆದರೆ ಸ್ವಲ್ಪ ಡಿಫ್ರೆಂಟ್, ಅದರ ತಮ್ಮ ಅಂತ ಹೇಳ್ಬೋದು. ಇಂಗು, ಉದ್ದಿನ ಬೇಳೆ, ಸಾಸಿವೆ ಕಾಳು, ಒಣಮೆಣಸು, ಕರಿಬೇವು, ಮಾವಿನಕಾಯಿ ಸಾಂಬ್ರಾಣಿ. ಇವಾಗ ಒಗ್ಗರಣೆ ಹಾಕ್ಕೊಂಡಾದ ನಂತರ ಈ ಒಣಮೆಣಸಿನಕಾಯನ್ನು ಚೆನ್ನಾಗಿ ಈ ರೀತಿ ನುರ್ಕೋಬೇಕು. ಖಾರ ಎಲ್ಲ ಬಿಟ್ಕೊಳ್ಳುತ್ತೆ ಅದು ಚೆನ್ನಾಗಿ, ಅದಕ್ಕೋಸ್ಕರ. ಮತ್ತು ಗರಿ ಗರಿ ಆಗಿರುತ್ತೆ, ನುರ್ಕೊಳ್ಳೋದು ಕೂಡ ತುಂಬ ಸುಲಭ ಆಗುತ್ತೆ. ಒಗ್ಗರಣೆ ಹಾಕಿದ ತಕ್ಷಣ ಅದನ್ನ ನುರ್ಕೋಬೇಕು. ಜಾಸ್ತಿ ಹೊತ್ತಾದರೆ ಮೆತ್ತಗಾಗ್ಬಿಡತ್ತೆ ಆಮೇಲೆ. ನೋಡಿ ಇವಾಗ ಸಾಂಬ್ರಾಣಿ ರೆಡಿ. ಬೇಯಿಸ್ಕೊಂಡಂಥ ಮಾವಿನಕಾಯನ್ನು ಚೆನ್ನಾಗಿ ನೀರಲ್ಲಿ ತಿಕ್ಕಿಬಿಟ್ಟು ರೆಡಿ ಮಾಡಿರುವಂಥ ಸಾಂಬ್ರಾಣಿ. ಇದು ಅಪ್ಪೆ ಹುಳಿ ತಮ್ಮ. ಇದು ಇದು ಕೆಸವಿನ ಸೊಪ್ಪಿನ ಗೊಜ್ಜು. ಇದು ಮತ್ತೆ ಅಪ್ಪೆ ಹುಳಿ ಅಲ್ಲ, ಇದು ಅಪ್ಪೆ ಹುಳಿ ಉದ್ದಿನ ಬೇಳೆ ಎಲ್ಲ ಹಾಕಲ್ಲ ನಾವು, ಸಾಂಬ್ರಾಣಿಗೆ ಇದನ್ನೆಲ್ಲ ಹಾಕ್ತೀವಿ. ಇದು ಅಪ್ಪೆ ಹುಳಿ ತಮ್ಮ. ಇದು ಸಾಂಬ್ರಾಣಿ ಯಾರಿಗೆಲ್ಲ ಗೊತ್ತು ಅಂತೀನಿ ಕಮೆಂಟಲ್ಲಿ ತಿಳಿಸಿ ಆಯ್ತಾ. ಅಪ್ಪೆ ಹುಳಿ ತುಂಬ ಜನರಿಗೆ ಗೊತ್ತು, ಸಿರ್ಸೆ ಕಡೆಯವ್ರಿಗೆಲ್ಲ. ಹೆಚ್ಚಾಗಿ ಹೊನ್ನಾವರ ಕುಮಟಾ ಸೈಡ್ ಅವರೆಲ್ಲ ಆದರೆ ಸಾಂಬ್ರಾಣಿ ಕೂಡ ಗೊತ್ತಿರುತ್ತೆ. ಹಾಗೆ ಅಮ್ಮ ಇಲ್ಲಿ ಊಟಕ್ಕೆ ಪುರಿಯನ್ನು ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಈ ಪುರಿಯನ್ನು ಅಮ್ಮ ರವೆ ಮತ್ತು ಗೋಧಿ ಹಿಟ್ಟನ್ನು ಹಾಕ್ಬಿಟ್ಟು ಮಾಡಿದ್ದಾರೆ. ರವೆಯನ್ನು ನೀರಲ್ಲಿ ತೊಳೆದ್ಬಿಟ್ಟು ನೀರೆಲ್ಲ ತೆಕ್ಕೊಂಡು ಅದಕ್ಕೆ ಉಪ್ಪು ಸಕ್ಕರೆ ಹಾಕಿ ಚೆನ್ನಾಗಿ ಅದನ್ನು ಕಲಸಿಟ್ಕೊಂಡು ಮೊದಲು, ಆನಂತರ ಅದಕ್ಕೆ ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ನಾದ್ಕೊಂಡು ಮಾಡ್ಕೊಂಡಿರುವಂಥ ಪುರಿ ಇದು. ತುಂಬಾ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಉಬ್ಬಿ ಬರ್ತಾ ಇದೆ. ಇದು ತಿನ್ನೋದಕ್ಕೂ ತುಂಬ ರುಚಿಯಾಗಿತ್ತು. ಇದು ಪುರಿ ಜೊತೆಗೆ ಬಾಳೆಹಣ್ಣಿನ ಪಾಯಸ ಮತ್ತು ಚಟ್ನಿ ಮಾಡಿದರು, ತುಂಬಾ ಚೆನ್ನಾಗಿರುತ್ತೆ ಬಾಳೆಹಣ್ಣಿನ ಪಾಯಸ. ಮಾವಿನ ಹಣ್ಣಿನ ಪಾಯಸ ಕೂಡ ಪುರಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಪುರಿಗಳು ರೆಡಿಯಾಗಿದೆ. ಹಾಗೆ ಇವಾಗ ಊಟಕ್ಕೆ ಕೂತ್ಕೊಂಡಿದ್ದೀನಿ ನಾನು.
ಅಪ್ಪ ಇಲ್ಲಿ ಮಿಶ್ರಿ ತುಪ್ಪನ ತೆಗೆದಿದ್ರು, ಅದು ತುಂಬ ದಿನ ಆಗಿಬಿಟ್ಟಿತ್ತು ತೆಗೆದೆ ಅಂತೇಳಿ, ಇದೆಲ್ಲ ಹಾಳಾಗೋಗಿದೆ. ತುಪ್ಪ ತುಂಬ ಚೆನ್ನಾಗಿತ್ತು, ಆದರೆ ಜಾಸ್ತಿ ದಿವಸ ಆಗಿರೋದ್ರಿಂದ ಅದು ಕೆಟ್ಟೋಗಿದೆ, ಒಂಥರ ಬೂಸ್ಟ್ ಬಂತರ ಆಗಿದೆ. ನೋಡಿ ಈ ನಾಯಿಗಳು ತುಂಬ ಸಲಿಗೆ ಆಗಿಬಿಟ್ಟಿದೆ, ದಿನ ತೋಟಕ್ಕೆ ಹೋದಾಗ ಬಂದು ಬಂದು ಏನು ತಿಂಡಿ ಕೊಡ್ತೀನಿ ಅಂತ ನೋಡ್ತಾ ಇದೆ. ಏನಾದರೂ ತಿಂಡಿ ತೊಗೊಂಡು ಬಂದು ಕೊಡ್ತೀವಿ, ದೋಸೆ ಏನಾದರೂ, ಅದಕ್ಕೋಸ್ಕರ ನೋಡ್ತಾ ಇದೆ. ಇವತ್ತಿನ ಹಳ್ಳಿ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ಹಳ್ಳಿ ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ.